ಸರ್ ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಮೂರು ಬೆಳೆ ಮಾಡ್ಬೋದು ಸರ್, ಕರೆಕ್ಟಾಗಿ ಮೇಂಟೆನೆನ್ಸ್ ರಿಚ್ ಆಗಿ ನಾವು ಬೆಡ್ಗೆ ಗೊಬ್ಬರಗಳೆಲ್ಲ ರಿಚ್ನೆಸ್ ಕೊಟ್ಟಿದ್ರೆ ಮೂರು ಬೆಳೆ ತಗೊಂಡ್ರೆ ಮೂರು ಬೆಳೆನೂ ಚೆನ್ನಾಗಿ ಬರುತ್ತೆ ಸರ್. ದನಿನ ಗೊಬ್ಬರ, ಬೇವಿನಿಂಡಿ ಅವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ತಿಂಗಳ ತನಕ ಇಟ್ಟಿರ್ತೀವಿ ಸರ್ ನಮ್ಮ ಜಮೀನಲ್ಲೇ ಗುಡ್ಡೆ ಮಾಡಿ ಇಟ್ಟು ಅದನ್ನೆಲ್ಲ ಗೌರ್ಮೆಂಟ್ ಗೊಬ್ಬರ ನಾವು ಏನೇನು ಹಾಕಬೇಕು ಅದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದಿದ್ದೀವಿ. ನಾವು ಮೂರು ಬೆಳೆ ತನಕ ತುಂಬ ಚೆನ್ನಾಗಿ ಬೆಳೆದಿದ್ದೀವಿ ಸರ್. ಲಾಸ್ಟ್ ಟೈಮು ನಾವು ಹಾಗಲಕಾಯಿ ಹಾಕಿದ್ವಿ, ಹಾಗಲಕಾಯಿ ಹಾಕಿ ಅದಕ್ಕೆ ಕುಳೆ ಆದಮೇಲೆ ಬೀನ್ಸ್ ಹಾಕಿದ್ವಿ. ಬೀನ್ಸ್ ಬೆಳೆ ತಗೊಂಡು ಒಂದು ಸ್ವಲ್ಪ ದಿನ ಡ್ರೈ ಹಾಕಿಬಿಟ್ಟು ಮತ್ತೆ ಲಾಂಗ್ ಬೀನ್ಸ್ ಅಂತ ಇನ್ನೊಂದು ಹಾಕಿದ್ವಿ. ಮೂರು ಬೆಳೆ ಕಂಟಿನ್ಯೂಸ್ ಆಗಿ ಹಾಕಿದ್ವಿ ಸರ್. ಈ ಹಾಗಲಕಾಯಿ ಬೆಳೆ ಇಷ್ಟು ಬೆಳೆಯೋದಕ್ಕೆ ನೀವೆಷ್ಟು ಇನ್ವೆಸ್ಟ್ ಮಾಡಿದ್ರಿ, ಅದು ವಾಪಸ್ ಬಂತ ಅಷ್ಟು? ಹಾಂ ಸರ್, ಅದೇನೆ ಮೂರಿಂದ ಮೂರುವರೆ ಲಕ್ಷ ಖರ್ಚಾಗಿದೆ ಸರ್ ನಮಗೆ ಟೋಟಲ್ ಸ್ಟಾರ್ಟಿಂಗ್ ಎಲ್ಲ ಇದು. ಇವಾಗ ವಾಪಸ್ ಬಂದಿದೆ ಸರ್, ಒಂದು ಐದೂವರೆ ಆರು ಲಕ್ಷ ತನಕ ಬಂತು. ಸೊ ನಿಮಗೆ ಮಾದರಿ ರೈತ ಅಂತಲೂ ಕೂಡ ನಿಮಗೆ ಪ್ರಶಸ್ತಿಗಳು ಬರ್ತಾ ಇದೆ. ಹಾಂ ಸರ್, ಅದೇನೆ ಆಗ್ಲಿಕ್ಕೆ ಹಾಕಿದ್ದೀವಿ ಸರ್, ಇದು ಎರಡು ತಿಂಗಳು ಕಟಿಂಗ್ ಮಾಡಿದ್ದೀವಿ ಟೋಟಲಿ. ಈ ಗಿಡಕ್ಕೆ ಇವಾಗ ನಾಲ್ಕು ತಿಂಗಳು ಏಜ್ ಆಗಿದೆ ಸರ್ ಇದು ಗಿಡ. ಓಕೆ, ಎರಡು ತಿಂಗಳು ಹಾರ್ವೆಸ್ಟ್ ಮಾಡಿದ್ವಿ ಎಲ್ಲ. ಅದು ತುಂಬ ಮಳೆ ಜಾಸ್ತಿ ಇದೆ, ಇನ್ನೊಂದು ತಿಂಗಳು ಕುಯ್ಬೇಕಿತ್ತು. ತುಂಬ ಮಳೆ ಜಾಸ್ತಿ ಆಗಿ ಎಲ್ಲ ಕ್ರಾಪು ಬೇಗ ಹಣ್ಣಾಯಿತು. ಬೇಗ ಕುಳಾದ್ಮೇಲೆ ಇವಾಗ ಏನು ಮಾಡೋಣ ಅಂತೇಳಿ ನೆಕ್ಸ್ಟ್ ಕ್ರಾಪ್ ಮಾಡೋಣ ಇದಕ್ಕೆ ತೆಗೆದು ಅಂತೇಳಿ ನಾವು ಡಬಲ್ ಪೋಲ್ಸ್ ಮಾಡಿ ಇದಕ್ಕೆ ಕೈದು ತಂತಿ ಕಟ್ಟಿದ್ದು ಗೈರ್ ಆಡ್ ಹೊಡೆದಿದ್ದೀವಿ ಸರ್. ಇದಕ್ಕೆಲ್ಲ ಕಂಪ್ಲೀಟಾಗಿ ರಾಡ್ ಸಿಸ್ಟಮಲ್ಲಿ ರಾಡ್ ಹೊಡೆದಿದ್ದೀವಿ ಸರ್. ಇದು ಇದು ಇದಕ್ಕೆ ಬಲ ಇರುತ್ತೆ ಸರ್. ಅದು ಕ್ರಾಪು ಎಷ್ಟೇ ಮಳೆ ಹೋದ್ರೂ ಎಷ್ಟೇ ಗಾಳಿ ಆದ್ರೂ ಕ್ರಾಪು ಅಳ್ಳಾಡಲ್ಲ ಸರ್. ಇದು ಬಿಗಿಯಾಗಿರುತ್ತೆ ನಮಗೆ ಯಾವುದೇ ಕಾರಣಕ್ಕೂ ಇದು ಗಿಡ ಬೀಳದೇ ಇರೋ ಹಂಗೆ. ಈ ಗೈರಾಡು ತುಂಬ ಬಿಗಿಯಾಗಿ ಇಟ್ಕೊಳ್ಳುತ್ತೆ ಸರ್. ಇದು ನಮ್ಮದು ಕೂಳೆ ಆಗಿದ್ರೂ ಸ್ವಲ್ಪ ಒಂದು ಅರ್ಧ ಅಡಿನೂ ಸುದ ಬುಗ್ಗಿಲ್ಲ, ಅಷ್ಟು ಸ್ಟ್ರೆಂತ್ ಆಗಿರುತ್ತೆ. ತಂತಿ ಕಟ್ಟಿದ್ದೀವಿ ಮತ್ತು ಈ ಕಡೆ ಎಲ್ಲ ತಂತಿ ಕಟ್ಟಿದ್ದೀವಿ, ಈ ಕಡೆ ಎಲ್ಲ ಕಪ್ಪು ದಾರ ಬ್ಲ್ಯಾಕ್ ದಾರ ಹೊಡ್ಕೊಂಡಿದ್ದೀವಿ. ಇದನ್ನು ನೆಕ್ಸ್ಟ್ ನಾವು ನೆಕ್ಸ್ಟ್ ಇನ್ನೂ ಎರಡು ಬೆಳೆ ಮಾಡಿದ್ರು ಈ ಪೋಲ್ಸ್ ಏನೂ ಆಗದೇ ಇರೋ ರೀತಿಲಿ ಬೀಗಾಗಿರುತ್ತೆ ಸರ್ ನಾವು ಮಾಡಿರೋ ಮೆಥಡಲ್ಲಿ. ಹೌದಾ? ತುಂಬ ಈ ಥರ ಸ್ಟ್ರೆಂತ್ ಆಗಿದೆ ಚೆನ್ನಾಗಿ. ನಾವು ನೆಕ್ಸ್ಟ್ ಬೆಳೆಗಳು ಮಾಡಿದ್ರು ಒಂದೇ ಬೆಳೆ ಖರ್ಚಲ್ಲಿ ಎರಡು ಬೆಳೆ ಮಾಡ್ಬೋದು. ನಮಗೆ ನೆಕ್ಸ್ಟು ಬೆಳೆಗೆ ಬರೀ ಬೀಜಕ್ಕೆ ಗೊಬ್ಬರಕ್ಕೆ ಔಷಧಿಗೆ ಮೇಂಟೆನೆನ್ಸ್ ಮಾತ್ರ ಖರ್ಚಾಗುತ್ತೆ. ನಮಗೆ ಮಲ್ಚಿಂಗ್ ಸೀಟ್ ಹಾಕಿರೋದು, ಪೋಲ್ಸ್ ನೆಟ್ಟಿರೋದಾಗ್ಬೋದು, ಈ ಥರ ತಂತಿ ಕಟ್ಟಿರೋದಾಗ್ಬೋದು, ಇವೆಲ್ಲ ನಮಗೆ ನೆಕ್ಸ್ಟ್ ಕ್ರಾಪ್ಗೆ ಉಳ್ಕೊಳ್ಳುತ್ತೆ ಸರ್. ನಮಗೆ ರೀಯೂಸಬಲ್ ಆಗುತ್ತೆ ಸರ್. ನೆಕ್ಸ್ಟ್ ಇವಾಗ ಇರೋಕ್ಕೆ ಯಾಕಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ಥರ ಎಲ್ಲ ಬುಡ ಕತ್ತರಿಸಿಟ್ಟಿದ್ದೀವಿ ಸರ್ ಇವಾಗ ಈ ಥರ ಎಲ್ಲ. ಹಾಂ ಸರ್, ನೆನ್ನೆ ಕಟ್ ಮಾಡಿದ್ದೀವಿ ಇದು. ಇನ್ನೊಂದು ವೀಕ್ ಬಿಟ್ಟರೆ ಇದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಕಂಪ್ಲೀಟಾಗಿ ಡ್ರೈ ಆದಾಗ ಈ ಟಾಪು ಮತ್ತು ಇದೆಲ್ಲ ತಂತಿ ಬಿಟ್ಟು ಇದೇನಾಯ್ತು ಎಂಬೆಲ್ಲ ಕತ್ತರಿಸಿ ಜಮೀನಿಂದ ಹೊರಗಡೆ ಹಾಕ್ಬಿಡ್ತೀವಿ ಸರ್. ನೆಕ್ಸ್ಟ್ ಬೆಳಿಗ್ಗೆ ಡಿಸೀಸ್ ಏನೂ ಆಗಬಾರ್ದು ಅಂತೇಳಿ ಇದೆಲ್ಲ ನೆಕ್ಸ್ಟು ತೆಗೆದು ಈಚೆ ಹಾಕ್ಬಿಟ್ಮೇಲೆ ಒಂದು ವೀಕ್ ಬಿಟ್ಟು ನೆಕ್ಸ್ಟು ಇದೇ ಗುಳಿಗಳಿಗೆ ನಾನು ಎರೆಹುಳ ಗೊಬ್ಬರಗಳೆಲ್ಲ ನಾನೇ ಮಾಡ್ಕೋತೀನಿ ಸರ್. ಗೊಬ್ಬರಗಳೆಲ್ಲ ಮಾಡಿಕೊಂಡು ಅದನ್ನು ಗುಳಿಗೆ ಒಂದೊಂದೋಳು ಎರೆಹುಳ ಗೊಬ್ಬರಗಳು ಹಾಕಿ ಅದಕ್ಕೆ ಸೂಕ್ಷ್ಮಾಣುಜೀವಿಗಳನ್ನೆಲ್ಲ ಡೆವಲಪ್ ಮಾಡಿಕೊಂಡು ಅದಕ್ಕೆ ಮತ್ತೆ ನೆಕ್ಸ್ಟ್ ಬೆಳೆ ನಾವು ಏನೇ ಬೆಳೆ ಇಟ್ಟರು ಅದು ಮತ್ತೆ ನಾವು ಫಸ್ಟ್ ಬೆಳೆ ಯಾವ ಥರ ಮಾಡ್ತಾರೆ ರೈತರುಗಳು ಅಷ್ಟೇ ಇಳುವರಿ ಮತ್ತೆ ನೆಕ್ಸ್ಟ್ ಬೆಳೆನೂ ಚೆನ್ನಾಗಿ ತೆಗಿತೀವಿ ಸರ್ ನಾವು ಮೇಂಟೆನೆನ್ಸ್ ಮಾಡಿಕೊಂಡು ಕಡಿಮೆ ಬಂಡವಾಳ ಸರ್. ಅವಾಗ ಇದಕ್ಕಿಂತ ನೆಕ್ಸ್ಟ್ ಬೆಳೆ ನಮ್ಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಸರ್. ಇದು ಮೊದಲನೇ ಬೆಳೆ, ಇದು ಮೊದಲನೇ ಬೆಳೆ ಆಗ್ಲಿಕ್ಕೆ ಹಾಕಿದ್ದು. ಇದಕ್ಕೆ ತುಂಬ ಬಂಡವಾಳ ಆಯಿತು, ಈ ಪೋಲ್ಸ್ ಆಗ್ಬೋದು, ತಂತಿ ಆಗ್ಬೋದು, ಮತ್ತೆ ಗೈರಾಡು ಇವೆಲ್ಲ ತುಂಬ ಬಂಡವಾಳ ಹಿಡಿತು. ಈಗ ಹೆಚ್ಚು ಕಡಿಮೆ ನಮಗೆ ಅರ್ಧಕ್ಕರ್ಧ ಬಂಡವಾಳ ಕಡಿಮೆ ಆಗುತ್ತೆ ಸರ್ ನೆಕ್ಸ್ಟ್ ಇದಕ್ಕೆ ಉಳ್ಕೊಳ್ಳುತ್ತೆ ನಮಗೆ ಎಲ್ಲ ಖರ್ಚೆಲ್ಲ. ಹೌದಾ? ಹಾಂ ಸರ್. ಓಕೆ, ಎಷ್ಟು ಎಕರೆ ಹಾಕಿದ್ರ ಸರ್? ಎರಡು ಎಕರೆ ಹಾಕಿದ್ವಿ ಸರ್. ಇದು ಮಾಯಾತಳಿ ಅಂತ F1, ಇದು ವೈಟ್ ಕಾಯಿ ಹಾಕಿದ್ದು ನಾವು ಈ ಸರಿ. ಪರವಾಗಿಲ್ಲ ಸರ್, ಇಳುವರಿ ಬಂತು. ಎರಡು ತಿಂಗಳು ಹಾರ್ವೆಸ್ಟಿಂಗ್ ಮಾಡಿ ಮುಗಿದ್ಮೇಲೆ ಇವಾಗ ನೆಕ್ಸ್ಟ್ ಬೆಳೆ ಪ್ಲ್ಯಾನ್ ಮಾಡ್ತಿದ್ವಿ. ಮೊದಲೇ ಬೆಳೆಯಲ್ಲಿ ಏನು ಲಾಭ ತಗೊಂಡ್ರಿ? ಹಾಂ ಸರ್, ನಮಗೆ ಇದು ಎರಡು ಎಕರೆಗೆ 3 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿತ್ತು ಟೋಟಲ್ ಎಲ್ಲ ಸೇರಿ, ಪೋಲ್ಸ್ಗಾಗ್ಬೋದು, ತಂತಿಗಾಗ್ಬೋದು, ಬೆಳೆಗೆ ಹಾಕಿರೋ ಗೊಬ್ಬರಗಳದೆಲ್ಲ ಸೇರಿ ಅಷ್ಟಾಗಿತ್ತು. ಇವಾಗ ನೆಕ್ಸ್ಟು ನಾವು ಇದನ್ನು ಕಡಿಮೆ ಬಜೆಟ್ ಆಗುತ್ತೆ ನೆಕ್ಸ್ಟ್ ಬೆಳೆಗೆ ಅಂತ ಹೇಳ್ಬಿಟ್ಟು ಇದು ನಮ್ಗೆ ಹೆಚ್ಚು ಕಡಿಮೆ ಈಗ 1.5 ಲಕ್ಷ ಅಷ್ಟು 2 ಎಕರೆಯಿಂದ ಉಳ್ಕೊಂಡೈತೆ ಪೋಲ್ಸು ತಂತಿದೆಲ್ಲ. ನಮಗೊಂದು 5 ಲಕ್ಷ ಅಷ್ಟು ಇವಾಗ ಅಮೌಂಟ್ ಸಿಕ್ಕಿತ್ತು ನಮಗೆ ಆಗ್ಲಿಕ್ಕೆ, ಇದು 5 ರಿಂದ 6 ಲಕ್ಷ ತನಕ ಸಿಕ್ಕಿತ್ತು. ಒಂದು ಸ್ವಲ್ಪ ಪ್ರಮಾಣದಲ್ಲಿ ಲಾಭ ಸಿಕ್ಕಿತ್ತು ಅಷ್ಟೇ, ಅರ್ಧಕ್ಕರ್ಧ ಸಿಕ್ಕಿತ್ತು ಅಷ್ಟೇ. ಈಗ ನೆಕ್ಸ್ಟ್ ಬೆಳೆಗೆ ನಮಗೆ 1.5 ಲಕ್ಷ ಇಲ್ಲೇ ಜಮೀನು ಉಳ್ಕೊಂಡೈತೆ ಈಗ ಬಂಡವಾಳದು. ನೆಕ್ಸ್ಟ್ ಬೆಳೆಗೆ ಕಡಿಮೆ ಆಗುತ್ತೆ ಇನ್ವೆಸ್ಟ್ಮೆಂಟು. ಈಗ 2 ಎಕರೆಗೆ ಇರಕ್ಕೆ ಅಂದರೆ 1 ಲಕ್ಷ ಬಂಡವಾಳ ಹಾಕ್ಬಿಟ್ರೆ ನಮ್ಗೆ 2 ಎಕರೆ ಇರಕ್ಕೆ ಬೆಳಕೋಬೋದು ಅಂದ್ಕೊಂಡಿದ್ದೀನಿ. ಹಾಗಲಕಾಯಿ ಜೊತೆಗೆ ಹೀರೆಕಾಯಿ ಇಲ್ಲೇ ಬೆಳೀತೀರಾ? ಹಾಂ ಸರ್, ಇದು ಎಲ್ಲ ತೆಗೆದು ಈಚೆ ಹಾಕ್ಬಿಟ್ಟು ಇದೇ ಫೋಲ್ಸ್ ಕಬ್ಬಿಸ್ತೀವಿ ಸರ್.
ಇಲ್ಲಿ ಮತ್ತೆ ಆಗಲಕಾಯಿ ಹಾಕಲ್ಲ, ಮತ್ತೆ ಆಗಲಕಾಯಿ ಹಾಕಕ್ಕಾಗಲ್ಲ. ಮತ್ತೆ ಆಗಲಕಾಯಿ ಹಾಕಿದ್ರೆ ಡಿಸೀಸ್ ಜಾಸ್ತಿ ಆಗ್ಬಿಡುತ್ತೆ, ಯಾಕಂದ್ರೆ ಫಸ್ಟ್ ರೌಂಡ್ ಆಗಲಕಿನೇ ಮತ್ತೆ ಬೆಳೆದಿರೋದ್ರಿಂದ ಮತ್ತೆ ಅದೇ ಕ್ರಾಪ್ ಹಾಕಕ್ಕಾಗಲ್ಲ ಸರ್. ಅದೇ ಕ್ರಾಪ್ ಹಾಕಿದಾಗ ಮತ್ತೆ ಅದು ಸರಿಯಾಗಿ ಬೆಳವಣಿಗೆ ಬರಲ್ಲ, ಮತ್ತೆ ಸಮಸ್ಯೆ ಆಗಿ ಇದಾಗುತ್ತೆ ಸರ್. ಈ ಹಾಗಾಗಿ ಒಂದ್ಸಲ ಕೆಂಪು ಮತ್ತೆ ಕಪ್ಪು ಈ ತರ ಎಲ್ಲ ಆಗ್ಬಿಟ್ಟಿದೆಲ್ಲ ಸರ್? ಅದೇನೇ, ಇದೆಲ್ಲ ಫಂಗಸ್ ಬಂದು ಇದೆಲ್ಲ ಶಿಲೀಂಧ್ರ ಜಾಸ್ತಿ ಆಗಿ ಔಷಧಿ ಹೊಡೆದ್ರು ಕಂಟ್ರೋಲ್ ಆಗಲಿಲ್ಲ, ತುಂಬಾ ಮಳೆ ಜಾಸ್ತಿ ಆಗಿರೋದ್ರಿಂದ ಬೇಗ ಕೂಳೆ ಆಯ್ತು ಈ ಸರಿ. ಅದಕ್ಕೇನೆ ಬೇಗ ತೆಗ್ದ್ಬಿಡೋಣ ಅಂತೇಳಿ ತೆಗೆದು ರೆಡಿ ಮಾಡ್ತಿದ್ದೀವಿ ಸರ್. ಅಂದ್ರೆ ಗೊಬ್ಬರ ನೀವೇ ತಯಾರು ಮಾಡ್ಕೊಳ್ತೀರಾ ಅಲ್ಲ ಹೊರಗಡೆಯಿಂದ ಗೊಬ್ಬರ ತರ್ತೀರಾ ಸರ್? ಒಂದ್ ಸ್ವಲ್ಪ ಕೆಮಿಕಲ್ ಗೊಬ್ಬರ ಕಾರಣ ಏನು ಸರ್? ಇಷ್ಟೆಲ್ಲ ಚೆನ್ನಾಗಿ ಬರೋಕ್ಕೆ ಬೆಳೆ ನಮ್ದು ಸ್ಟಾರ್ಟಿಂಗ್ ಎಲ್ಲ ನಾವು ಒಂದೊಂದು ಎಕರೆಗೆ 5-8 ಎಕರೆ ಗೊಬ್ಬರ ಹಾಕಿದ್ವಿ ಸರ್. ಮಲ್ಚಿಂಗ್ ಶೀಟ್ ಮಾಡೋಕ್ಕಿಂತ ಮುಂಚೆನೆ ಆರಂಭ ಓಡಿಸಿದ್ದಕ್ಕೆಲ್ಲ ಉಳುಮೆ ಮಾಡಿ ಕೋಳಿ ಗೊಬ್ಬರ, ದನಿನ ಗೊಬ್ಬರ, ಬೇವಿನಿಂಡಿ ಅವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ತಿಂಗಳ ತನಕ ಇಟ್ಟಿರ್ತೀವಿ ಸರ್ ನಮ್ಮ ಜಮೀನಲ್ಲೇ. ಗುಡ್ಡೆ ಮಾಡಿ ಇಟ್ಟು ಅದನ್ನೆಲ್ಲ ಒಂದು ನೀರು ಹೊಡೆದು ಅದಕ್ಕೆ ಸೂಕ್ಷ್ಮಾಣುಜೀವಿಗಳೆಲ್ಲ ಅದಕ್ಕೆ ಸೇರಿಸಿ ರಿಚ್ ಮಾಡಿಕೊಂಡು ಆಮೇಲೆ ಫಸ್ಟ್ ಒಂದು ರೌಂಡ್ ಬೆಡ್ ಓಡಿಸ್ತೀವಿ ಸರ್. ನಾವು ಬೆಡ್ ಓಡಿಸಿ ಅದ್ರ ಮೇಲೆ ಆ ಕೋಳಿ ಗೊಬ್ಬರ ಏನಾಯ್ತು ಅದನ್ನೆಲ್ಲ ಮತ್ತೆ ಒಂದು ರೌಂಡ್ ಹಾಕ್ತೀವಿ ಸರ್. ನಾವು ಅದ್ರ ಮೇಲೆ ಹಾಕಿ ಮತ್ತೆ ಇನ್ನೂ ಒಂದು ರೌಂಡ್ ಬೆಡ್ ಹೊಡಿತೀವಿ ಸರ್. ಡಬಲ್ ಸೈಡ್ ಡಬಲ್ ರೌಂಡ್ ಬೆಡ್ ಹೊಡಿತೀವಿ ನಾವು ಮಣ್ಣು ಮಿಕ್ಸ್ ಆಗಲಿ ಎಲ್ಲ ಅಂತ. ಆಮೇಲೆ ಇನ್ನೊಂದು ರೌಂಡ್ ಬೆಡ್ ಹೊಡೆದು ಡ್ರಿಪ್ ಲೈನ್ ಲ್ಯಾಟ್ರಲ್ ಹಾಕೊಂಡು ನಾವು ಒಳಗಡೆಯಿಂದ ಗೌರ್ಮೆಂಟ್ ಗೊಬ್ಬರ ನಾವು ಏನೇನು ಹಾಕಬೇಕು ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಮೂಟೆ ಡಿ ಎ ಪಿ, ಒಂದು ಅಮೋನಿಯಂ ಸಲ್ಫೇಟ್ 25 kg, ಪೊಟಾಸ್ ಒಂದು 25 kg, ಒಂದೊಂದು ಎಕರೆಗೆ ಆ ಥರ ರೇಂಜಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸು ಅವನ್ನೆಲ್ಲ ಹಾಕಿ ಬೆಡ್ ಮೇಲ್ಗಡೆ ಹಾಕಿಬಿಟ್ಬಿಟ್ಟು ಮತ್ತೆ ಮಲ್ಚಿಂಗ್ ಶೀಟ್ ಹಾಸಿ ಒಂದು ವೀಕ್ ಬಿಟ್ಟು ಹೋಲ್ ಮಾಡಿಕೊಂಡು ನೀರನ್ನ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಕೊಂಡು ಅದಕ್ಕೆ ಹಾಗಲಕಾಯ್ದು ಬೀಜ ತಂದು ಡೈರೆಕ್ಟ್ ಭೂಮಿಗೆ ಸೋಯಿಂಗ್ ಮಾಡಿ ಗಿಡ ಬೆಳಿತೀವಿ ಸರ್. ಅಂದ್ರೆ ನೀವು ಹಸು ಗೊಬ್ಬರ ಕೋಳಿ ಗೊಬ್ಬರ ಜೊತೆಗೆ ಈ ಡಿ ಎ ಪಿ ಈ ತರದ ಗೊಬ್ಬರ ಹಾಕ್ತೀರಾ? ಹಾಕ್ತಿವಿ ಸರ್. ಅಂದ್ರೆ ಅದು ನಾವು ಕೊಡುವಂತದ್ದು ಗಿಡಕ್ಕೆ ಇವಾಗ ಎಲ್ಲ ಹೈಬ್ರಿಡ್, ನಾವು ನಾಟಿ ತಳಿ ಹಾಕೋದ್ರಿಂದ ನಾಟಿ ತಳಿ ಹಾಕೋಲ್ಲ, ಹೈಬ್ರಿಡ್ ಹಾಕೋದ್ರಿಂದ ಇದಕ್ಕೆ ರಿಚ್ಚು ಪೋಷಕಾಂಶಗಳು ಜಾಸ್ತಿ ಬೇಕು, ಅದರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರಗಳು ಹಾಕ್ಲೇಬೇಕಾಗುತ್ತೆ ಸರ್. ಸುಮಾರು ಎಷ್ಟು ಎಕರೆ ಹಾಗಲಕಾಯಿ ಬೆಳೆದಿದ್ದೀರಾ ಸರ್? ನಮ್ದು ಇವಾಗ 2 ಎಕರೆ ಹಾಕಿದ್ದೆ ಸರ್. ಇವಾಗ ಹಾಗಲಕಾಯಿ ಒಂದೇ ಸರಿ ಹಾಕಿದ್ದು ನಾವು 2 ಎಕರೆ. ಇವಾಗ ನೆಕ್ಸ್ಟ್ ಎಲ್ಲ ಕುಳೆ ಮಾಡಿಕೊಂಡು 2 ಎಕರೆನು ಮತ್ತೆ ಹೀರೆಕಾಯಿ ಹಾಕೋಣ ಅಂತ ಮಾಡ್ತಿದ್ದೀವಿ. ಎಷ್ಟು ಎಕರೆನಲ್ಲಿ ನೀವು ಹಾಗಲಕಾಯಿ ಬೆಳೆದಿದ್ದೀರಿ ಸರ್? ಇದು 2 ಎಕರೆ ಹಾಗಲಕಾಯಿ ಹಾಕಿದ್ದೀವಿ ಸರ್. 2 ಎಕರೆ ಹಾಗಲಕಾಯಿಲಿ ಇದು ಸ್ಟಾರ್ಟಿಂಗಲ್ಲಿ ನಮ್ಮದು ಇಳುವರಿ 1 ಎಕರೆ ಹಾಕಿದ್ವಿ, ಅವಾಗ ತುಂಬ ಇಳುವರಿ ಜಾಸ್ತಿ ಬಂದಿತ್ತು, 25 ಟನ್ ತನಕ ಕೂದಿದ್ವಿ. ಈ ಸರ್ ತುಂಬ ಮಳೆ ಜಾಸ್ತಿ ಆಗಿ ಬೇಗ ಕೂಳೆ ಆಯಿತು. 2 ತಿಂಗಳು ಕೂದಿವಿ ಇವಾಗ್ಲೂ, 2 ತಿಂಗಳು ಹಾರ್ವೆಸ್ಟಿಂಗ್ ಮಾಡಿ ಇವಾಗ ಟೋಟಲ್ 4 ತಿಂಗಳು ಏಜ್ ಆಗೈತೆ ಸರ್ ಈ ಗಿಡಕ್ಕೆ. 2 ತಿಂಗಳು ಕಾಯಕ್ಕೆ ಶುರು ಆಗುತ್ತೆ. ಕೂಳೆ ಆಯಿತು ಸರ್ ಇದು, ಕಂಪ್ಲೀಟ್ ಆಗಿ ಕೂಳೆ ಆಯಿತು. ಇವಾಗ ನೆಕ್ಸ್ಟ್ ಬೆಳೆ ಹಾಕೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಬಟ್ ಚೆನ್ನಾಗಿದೆಯಲ್ಲ ಇವೆಲ್ಲ, ಏನು ಮಾಡ್ತೀರಾ ಚೆನ್ನಾಗಿರೋದು ಇದೆಲ್ಲ? ಇಲ್ಲ ಸರ್, ಅದಕ್ಕೂ ಇದು ಬಿದ್ದ ಅಮ್ಕೂದು ಹಾಕಿದೀವಲ್ಲ ಮತ್ತೆ ಉಂಡು ಬಿಡುತ್ತೆ ಸರ್ ಇದು, ಈ ತರ ಎಲ್ಲ ಮುಂಚೆ ಬಿದ್ದೈತೆ. ಇಲ್ಲ ಸರ್ ಆಗಲ್ಲ, ಇದು ಕೂಳೆ ಆದ್ಮೇಲೆ ಇದಕ್ಕೆ ಡ್ಯಾಮೇಜ್ ಬೀಳುತ್ತೆ ಸರ್. ಇದು ಎಲ್ಲ ಸಿಲಿಂಡ್ರಗಳೆಲ್ಲ ಬೆಳ್ಕೊಬಿಟ್ಟಿರುತ್ತೆ, ಇದ್ರ ಮೇಲೆ ಎಲ್ಲ ಡ್ಯಾಮೇಜ್ ಬೀಳುತ್ತೆ, ಇದಾಗಲ್ಲ ಸರ್ ನೆಕ್ಸ್ಟ್. ಅಂದ್ರೆ ಸರ್ ಇದು ಅಂಬೆಲ್ಲ ನಾವು ಕತ್ತರಿಸಿ ಇದನ್ನೆಲ್ಲ ಇವಾಗ ಕೂಳೆ ಆಯ್ತಲ್ಲ ಸರ್, ಈ ತರ ಎಲ್ಲ ಕಟ್ ಮಾಡಿದೀವಿ, ಈ ತರ ಎಲ್ಲ ಕಟ್ ಮಾಡಿದೀವಿ, ಇದೆಲ್ಲ ಅಂಬೋ ಈ ತರ ಕಟ್ ಮಾಡಿದೀವಿ. ಹಾಗಲಕಾಯಿ ಬಿಡ ಸರ್ ಇದು, ಇಲ್ಲಿಂದ ಇಲ್ಲಿಗೆ 4 ಅಡಿಗೆ ಒಂದೊಂದು ಗುಳಿ ಹಾಕಿದ್ದು ನಾವು, ಅದ್ ಬೇರೆ ಫಸ್ಲ್ ಹಾಕಿದ್ ನಾವು. ಇಲ್ಲಿಂದ ಅಲ್ಲಿ ತನಕ ಒಂದೊಂದು ಗುಳಿ ಬಿಟ್ಟು ಒಂದು ಗುಳಿಗೆ 4 ಅಡಿಗೆ ಒಂದು ಬೀಜ ಹಾಕಿದ್ದು, 6 ಅಡಿ ಸಾಲಿದೆ ಸರ್ ಇದು ನಮ್ದು, 4 ಅಡಿಗೆ ಒಂದು. ಇವಾಗ ಕಟ್ ಮಾಡಿದೀವಿ, ನೆಕ್ಸ್ಟ್ ಒಂದು ವೀಕ್ ಬಿಟ್ಟರೆ ಇದೆಲ್ಲ ಡ್ರೈ ಆಗುತ್ತೆ ಸರ್, ಇದು ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ. ಕಂಪ್ಲೀಟ್ ಆಗಿ ಡ್ರೈ ಆದಾಗ ಮತ್ತೆ ಇಲ್ಲಿ ಕಟ್ ಮಾಡಿ ತಂತಿ ಇದೆ ಸರ್, ಇಲ್ಲಿ ಇಲ್ಲಿ ಕಟ್ ಮಾಡಿ ಮತ್ತೆ ಆ ಕಡೆ ಕಟ್ ಮಾಡಿ ಎಂಬು ಟಾಪ್ ಮತ್ತೆ ಸೈಡ್ ಬರೀ ದೊಣ್ಣೆ ಮಾತ್ರ ತಂತಿ ಮಾತ್ರ ಉಳಿಸ್ಕೊತೀವಿ, ಮಲ್ಚಿಂಗ್ ಶೀಟ್ ಮಾತ್ರ ಉಳಿಸ್ಕೊತೀವಿ ಅಷ್ಟೇ. ಬೆಡ್ ಹಂಗೆ ಇರುತ್ತೆ, ಈ ಎಂಬುಗಳು ಏನಿರುತ್ತೆ ಇದನ್ನೆಲ್ಲ ಕಂಪ್ಲೀಟು ತೆಗೆದು ನಮ್ಮದು ಒಂದು ಗುಂಡಿ ಮಾಡ್ಕೊಂಡಿದ್ದೀವಿ, ತಗೊಂಡೋಗಿ ಅದ್ರೊಳಗಡೆ ಎಲ್ಲ ತುಂಬಿಟ್ಟು ಮೇಲ್ಗಡೆ ಮಣ್ಣಾಕಿ ಗೊಬ್ಬರಗಳು ಹಾಕಿ ಬಿಟ್ಬಿಡ್ತೀವಿ ಸರ್. ಅಲ್ಲೇ ಗೊಬ್ಬರ ಆಗುತ್ತೆ ಸರ್, ಗೊಬ್ಬರ ಆಗುತ್ತೆ, ಮತ್ತೆ ಬಳಸ್ಕೋಬಹುದು. ನೆಕ್ಸ್ಟ್ ಬೆಳೆಗೆ ನಾವು ಬೇರೆ ಯಾವುದಕ್ಕಾದ್ರೂ ನೆಕ್ಸ್ಟ್ ಜಮೀನು ಬಳಸ್ಕೋಬಹುದು ಸರ್. ಅದು 1-3 ತಿಂಗಳು ಬಿಟ್ಟರೆ ಗೊಬ್ಬರ ಆಗುತ್ತೆ. ಅದಕ್ಕೇನಾದ್ರೂ ನೀವು ಕೆಮಿಕಲ್ ಏನಾದ್ರೂ ಹಾಕ್ಬೇಕು? ಇಲ್ಲ ಇಲ್ಲ ಸರ್, ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕಲ್ ಆಗುತ್ತೆ ಸರ್ ಅದು. ಇದಕ್ಕೆ OWDC ಅಂತ ಬರುತ್ತೆ ಒಂದು ಸೂಕ್ಷ್ಮಾಣುಜೀವಿ, ಆ ಜೀವಿನ ತಗೊಂಡು ಬಂದು ನಾವು ಬೆಲ್ಲ ಹಾಕಿ ಡ್ರಮ್ಮಲ್ಲಿ ಅದನ್ನು ಇಟ್ಟು ಒಂದು ವೀಕು ಡೆವಲಪ್ ಮಾಡಿ ಅದನ್ನು ಹಾಕಿದ್ರೆ ಸರ್ ಅದು ವೇಸ್ಟ್ ಕಂಪೋಸ್ಟ್ ಆ ಥರ ಎಲ್ಲ ಬರುತ್ತೆ ಸರ್ ಅದು, ಅದನ್ನೆಲ್ಲ ಬಳಸಿದ್ರೆ ಗೊಬ್ಬರ ಆಗುತ್ತೆ ಸರ್. ಬಟ್ ನಾವು ಹೈಬ್ರಿಡ್ ವೆರೈಟಿಗಳು ಹಾಕೋದ್ರಿಂದ ನಾವು ಕೊಡುವಂಥದ್ದು ಭೂಮಿಲಿ ಸಾಕಾಗಲ್ಲ ಸರ್, ಅದಕ್ಕೆ ನಾವು ಒಂದು ಸ್ವಲ್ಪ ಗೌರ್ಮೆಂಟ್ ಗೊಬ್ಬರಗಳೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತೀವಿ. ಸಾಧ್ಯವಾದಷ್ಟು ನಾವು ಗೌರ್ಮೆಂಟ್ ಗೊಬ್ಬರ ಕಡಿಮೆ ಮಾಡಿಕೊಂಡು ಅದೇ ಸರ್ ಇದೇ ಕಟ್ಟೋದಕ್ಕೆ ಈ ತಂತಿನ ಇಲ್ಲಿಗೆ ಕಟ್ಟಿರೋದು ಸರ್, ನಮ್ಗೆ ಈ ಕಡೆ ಮತ್ತು ಈ ಕಡೆಗೆ 2 ಕಡೆಗೂ ಈ ಥರ ತಂತಿ ಕಟ್ಕೊಂಡು ಗಿಡ ನಿಲ್ಲಿಸಿರೋದು ಸರ್. ಓಕೆ.
ನೆಕ್ಸ್ಟು ಅದೇ ಭೂಮಿಲಿ ಬೆಳೆಯೋಕ್ಕಾಗಲ್ಲ, ನೆಕ್ಸ್ಟ್ ಬೇರೆ ಕ್ರಾಪ್ ಚೇಂಜ್ ಮಾಡಿ ನಾವು ಬೇರೆ ಮಾಡಿ ಮತ್ತೆ ಆರಂಭ ಓಡಿಸಿ ಉಳುಮೆ ಮಾಡಿ ಗೊಬ್ಬರಗಳೆಲ್ಲ ಹಾಕೊಂಡು ಹೊಸ್ದಾಗ ಮತ್ತೆ ಒನ್ ಇಯರ್ ಬಿಟ್ಟು ಮತ್ತೆ ಬೆಳಿಬೋದು. ಮತ್ತೆ ಹಿಂದ್ಗುಂಟನೆ ಮಾಡಿದಾಗ ನಮ್ಗೆ ಇಳುವರಿ ತೆಗಿಯೋಕ್ಕಾಗಲ್ಲ, ಡಿಸೀಸ್ ಜಾಸ್ತಿ ಆಗುತ್ತೆ, ವೈರಸ್ ಬರುತ್ತೆ, ಅವೆಲ್ಲ ಸಮಸ್ಯೆ ಇರೋದ್ರಿಂದ ಮತ್ತೆ ಮತ್ತೆ ಅದೇ ಬೆಳೆ ಹಾಕ್ಬಾರ್ದು. ಎಷ್ಟು ವರ್ಷ ಗ್ಯಾಪ್ ಆದ್ಮೇಲೆ ಮತ್ತೆ ಒನ್ ಇಯರ್ ಆದ್ಮೇಲೆ ಮತ್ತೆ ಆಗ್ಲಿಕ್ಕೆ ಹಾಕ್ಬೋದು, ಬಟ್ ಬೇರೆ ಬೆಳೆ ಚೇಂಜ್ ಆಗಿರ್ಬೋದು. ಭೂಮಿಗೆ ಬೋರ್ ಆಗ್ಬಿಡುತ್ತೆ ಸರ್, ಅದೇನೇ ಅದು ಏಕದಳ ದ್ವಿದಳ ಧಾನ್ಯಗಳು ಆ ಥರ ಇರುತ್ತೆ ಸರ್. ಅದು ಈ ಬೆಳೆ ಬೆಳೆದ್ಮೇಲೆ ನಾವು ಅಷ್ಟು ದ್ವಿದಳ ಧಾನ್ಯದ ಏನಾದರೂ ಒಂದು ಬೆಳೆ ಬೆಳೆದು ಆ ಥರ ಬೀನ್ಸ್ ಆಗ್ಬೋದು ಇಲ್ಲ ಬೇರೆ ಥರ ಏನಾದರೂ ದ್ವಿದಳ ಒಂದು ಬೆಳೆದು ಆಮೇಲೆ ಹಾಕಿದ್ರೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಭೂಮಿನೂ ಹಂಗೆ ಕಾಪಾಡಿಕೊಂಡ್ರೆ ಚೆನ್ನಾಗಿ. ನೆಕ್ಸ್ಟ್ ಏನೇ ಕ್ರಾಪ್ಗಳನ್ನೆಲ್ಲ ಹಾಕ್ಬೋದು, ಬೆಳೆಗಳನ್ನು ಹಾಕ್ಬೋದು, ಇರಕ್ಕೆ ಹಾಕ್ಬೋದು. ಇದಕ್ಕೆ ನೆಕ್ಸ್ಟ್ ಇದಾದ ಬೇಡ ಅಂದರೆ ಬೀನ್ಸ್ ಹಾಕ್ಬೋದು, ಲಾಂಗ್ ಬೀನ್ಸ್ ಅಂತ ಬರುತ್ತೆ ಇನ್ನೊಂದು ಕಾರಮಣೆ ಅಂತ, ಅದೊಂದು ಹಾಕ್ಬೋದು. ಪಡುವಲಕಾಯಿ ಅಂತ ಬರುತ್ತೆ, ಪಡುವಲಕಾಯಿ ಹಾಕ್ಬೋದು. ನಮ್ಮದು ಅನಿಸಿಕೆ ಹೆಂಗಿರುತ್ತೆ ಮಾರ್ಕೆಟಲ್ಲಿ ಏನು ಸಿಗ್ಬೋದು ಮುಂಚೆ ರೈಟ್ ಹೆಂಗಾಗ್ಬೋದು, ಏನೋ ನಮ್ಮ ಗೆಸ್ ಏನಾದ್ರು ಇತ್ತು ಅಂದರೆ ಆ ಥರ ಏನಾದರೂ ನಮ್ಮ ಐಡಿಯಾದಲ್ಲಿ ಯಾವ ಬೆಳೆ ಬೇಕಾದರೂ ಹಾಕ್ಬೋದು ಸರ್ ನಾವು. ಗೊಬ್ಬರ ಮತ್ತೆ ಔಷಧಿಗಳೆಲ್ಲ ಏನ್ ಕೊಡ್ಬೇಕು ಮತ್ತೆ ಕೊಡ್ಬೇಕು ನಾವು ಪ್ರಿಪರೇಷನ್ ಏನಿರುತ್ತೆ ಅದೆಲ್ಲ ಉಳ್ಕೊಳ್ಳುತ್ತೆ ಸರ್. ನಮ್ದು ಖರ್ಚು ಮಲ್ಚಿಂಗ್ ಸೀಟ್ ಆಸೋದಾಗಿರ್ಬೋದು, ಉಳ್ಮೆದಾಗ್ಬೋದು, ಪ್ರತಿಯೊಂದು ನಮ್ಗೆ ಈಗ ಹೆಚ್ಚು ಕಡಿಮೆ 2 ಎಕರೆಯಿಂದ 1-2 ಲಕ್ಷ ಇನ್ವೆಸ್ಟ್ಮೆಂಟ್ ಉಳ್ಕೊಳ್ಳುತ್ತೆ ಸರ್ ನಮ್ಗೆ. ಅಷ್ಟು ಅದೇ ನಮ್ಗೆ ಲಾಭ ಉಳ್ಕೊಳ್ತೇನೆ. ಮೊದಲ ವರ್ಷದಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು, ಆಮೇಲೆ ಬರೋದೆಲ್ಲ ಲಾಭಗಳೇ ಅಂತ ಹೇಳ್ತೀರಿ. ಹಾ ಸರ್, ಒಂದು ವರ್ಷದಲ್ಲಿ ಹೆಚ್ಚು ಕಡೆ 3 ಬೆಳೆ ಮಾಡ್ಬೋದು ಸರ್. ಕರೆಕ್ಟಾಗಿ ಮೇಂಟೆನೆನ್ಸ್ ರಿಚ್ ಆಗಿ ನಾವು ಬೆಡ್ಗೆ ಗೊಬ್ಬರಗಳೆಲ್ಲ ರಿಚ್ನೆಸ್ ಕೊಟ್ಟಿದ್ರೆ 3 ಬೆಳೆ ತಗೊಂಡ್ರೆ 3 ಬೆಳೆನು ಚೆನ್ನಾಗಿ ಬರುತ್ತೆ ಸರ್. ಬೆಳೆದಿದ್ದೀವಿ ನಾವು 3 ಬೆಳೆ ತನಕ ತುಂಬ ಚೆನ್ನಾಗಿ ಬೆಳೆದಿದ್ದೀವಿ ಸರ್. ಲಾಸ್ಟ್ ಟೈಮು ನಾವು ಆಗ್ಲಕ್ಕೆ ಹಾಕಿದ್ವಿ, ಆಗ್ಲಕ್ಕೆ ಹಾಕಿ ಅದಕ್ಕೆ ಕುಳೆ ಆದಮೇಲೆ ಬೀನ್ಸ್ ಹಾಕಿದ್ವಿ. ಬೀನ್ಸ್ ಬೆಳೆ ತಗೊಂಡು ಒಂದು ಸ್ವಲ್ಪ ದಿನ ಡ್ರೈ ಹಾಕಿಬಿಟ್ಟು ಮತ್ತೆ ಲಾಂಗ್ ಬೀನ್ಸ್ ಅಂತ ಇನ್ನೊಂದು ಹಾಕಿದ್ವಿ. 3 ಬೆಳೆ ಕಂಟಿನ್ಯೂಸ್ ಆಗಿ ಹಾಕಿದ್ವಿ ಸರ್. ಮಣ್ಣು ಪರೀಕ್ಷೆ ಏನಾದರೂ ಮಾಡಿಸ್ತೀರಾ? ಹೌದು ಸರ್. ಬೆಳೆ ಬೆಳಿಬೇಕು ಅನ್ನೋದು ಏನಾದರೂ ಇದೆಯಾ? ಹೌದು, ಸಪೋರ್ಟ್ ಮಾಡ್ತಾರೆ ವಿಷಕ್ಕೆ ಸಂಬಂಧಪಟ್ಟಂಗೆ ಸರ್. ನಾನು ಪ್ರತಿ 1 ಇಯರ್ಗೊಂದ್ಸರಿ ಮಣ್ಣು ಟೆಸ್ಟ್ ಮಾಡಿಸ್ತೀನಿ ಸರ್. ಅದರ ಆಧಾರಿತ ಮೇಲೆ ನಾನು ಕ್ರಾಪ್ಗಳಿಗೆ ಏನೇನು ಗೊಬ್ಬರಗಳು ಕೊಡ್ಬೋದು ಅಂತ ತಜ್ಞರಿಂದ ಮಾಹಿತಿ ತಗೋತೀನಿ ಸರ್. ಎಲ್ಲಿ ಸಿಗುತ್ತೆ ಅದು? ಸರ್, ನಾನು ಲಾಸ್ಟ್ 2 ಇಯರ್ಸಿಂದ ICL ಕಂಪ್ನಿಲಿ ಪರಿಚಯ ಆಗಿದ್ದಾರೆ. ಅವರು ಒಂದು ಪ್ರಶಸ್ತಿ ನಿವಸದ ಕೊಟ್ಟಿದ್ದಾರೆ ಸರ್ ನನಗೆ. ಅವರು ಕಡೆಯಿಂದ ನಾನು ಮಣ್ಣು ಮತ್ತು ವಾಟರ್ ಟೆಸ್ಟು ಕೊಟ್ಟಿದ್ದೆ ಲಾಸ್ಟ್ 2 ಇಯರ್ಸಿಂದ. ಅವರು ಕಳಿಸ್ಕೊಡ್ತಾರೆ ಸರ್, ಅದು ರಿಪೋರ್ಟೆಲ್ಲ ನಮಗೆ PDF ಮುಖಾಂತರ ಒಂದು ವೀಕಲ್ಲಿ 10 ಡೇಸ್ ಒಳಗಡೆ ಕಳಿಸ್ಕೊಡ್ತಾರೆ ಸರ್. ರಿಪೋರ್ಟ್ ಕಂಪ್ಲೀಟ್ ಫ್ರೀ ಇರುತ್ತೆ ಸರ್, ಅದಕ್ಕೇನು ದುಡ್ಡು ಕೊಡೋಂಗಿಲ್ಲ. ಮಣ್ಣು ಪರೀಕ್ಷೆ ಆದರೆ ತೊಗೊಂಡೋಗೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾತ್ರ 1,500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಟೆಸ್ಟ್ಗೆ ಏನು ತಗೊಳ್ಳೋಲ್ಲ ಸರ್, ಫ್ರೀಯಾಗಿ ಮಾಡಿಕೊಡ್ತಿದ್ದಾರೆ ನಮಗೆ. ಈಗಾಗಲೇ ಬೆಳೆ ಎಷ್ಟು ಬೆಳೆಯೋದಕ್ಕೆ ನೀವೆಷ್ಟು ಇನ್ವೆಸ್ಟ್ ಮಾಡಿದ್ರಿ, ಅದು ವಾಪಸ್ ಬಂತ ಅಷ್ಟು? ಹಾಂ ಸರ್, ಅದೇನೇ 3-3.5 ಲಕ್ಷ ಖರ್ಚಾಗಿತ್ತು ಸರ್ ನಮಗೆ ಟೋಟಲ್ ಸ್ಟಾರ್ಟಿಂಗ್ ಎಲ್ಲ ಇದು. ಇವಾಗ ವಾಪಸ್ ಬಂದಿದೆ ಸರ್, ಒಂದು 5.5-6 ಲಕ್ಷ ತನಕ ಬಂತು. ಅದು ಬಂದಮೇಲೆ ಇವಾಗ ನೆಕ್ಸ್ಟ್ 1 ತಿಂಗಳು ಕುಯ್ಬೇಕಿತ್ತು ನಾವು. ಲಾಸ್ಟ್ ಇಯರು 25 ಟನ್ ಕುದ್ದಿದ್ವಿ 1 ಎಕರೆಗೆ ಅಕ್ಕಿನೇ ಆಗ್ಲಿಕ್ಕಿನ್ನ. ಈ ಸರಿ ಅಷ್ಟು ಇಳುವರಿ ತೆಗೋಕ್ಕಾಗಲಿಲ್ಲ, ತುಂಬ ಮಳೆ ಜಾಸ್ತಿ ಆಯಿತು, ಬೇಗ ರೋಗ ಬಿತ್ತು, ಅದಕ್ಕೆ ಈ ಸತಿ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಅದರಿಂದ ಪರವಾಗಿಲ್ಲ ಸರ್, ಇದಕ್ಕೆ ಹೆಂಗೆ ಮಾಡ್ಕೊಂಡು ಹೋಗ್ತೀವಿ. ಸೊ ನಿಮಗೆ ಮಾದರಿ ರೈತ ಅಂತಲೂ ಕೂಡ ನಿಮಗೆ ಪ್ರಶಸ್ತಿಗಳು ಬರ್ತಾ ಇದೆ. ಇರೋಂಥ ಕೃಷಿ ಚಟುವಟಿಕೆ ಆಗ್ಬೋದು, ಅಳವಡಿಸ್ಕೊಂಡಿರೋ ರೀತಿಗಳಾಗ್ಬೋದು, ವಿಭಿನ್ನವಾಗಿ ಪ್ರತಿಯೊಂದು ಇವಾಗ ಒಂದೇ ಖರ್ಚಲ್ಲಿ 2 ಸರಿ 3 ಸರಿ ಅದನ್ನು ಸುದಾ ಕಡಿಮೆ ಯಾವುದೇ ರೀತಿ ಕಡಿಮೆ ಆಗದಂತೆ ಫಸ್ಟ್ ಬೆಳೆಗೆ ಏನು ಬೆಳೀತಾರೆ ಜನ ಅಷ್ಟೇ ಪ್ರಮಾಣದಲ್ಲಿ ಇಳುವರಿ ತೆಗಿತಿರೋದು ನೋಡಿ ಎಲ್ಲ ಕಡೆಯಿಂದ ಬರ್ತಿದೆ ಸರ್. ಅಗ್ರಿಕಲ್ಚರ್ ನಾವು ಅಳವಡಿಸ್ಕೊಂಡಿರೋ ರೀತಿ ಸರ್, ಸೂಕ್ಷ್ಮಾಣುಜೀವಿಗಳಾಗ್ಬೋದು ಸಾವಯವ ರೀತಿಯಲ್ಲಿ, ಅದಕ್ಕೆ ಕೊಡ್ತಾ ಇರೋಕ್ಕಂಥ ನ್ಯೂಟ್ರಿಯೆಂಟ್ಸು ಎಲ್ಲ ಯಾವ್ಯಾವ ಪ್ರಮಾಣದಲ್ಲಿ ಏನೇನು ಕೊಡಬೇಕು ಅದನ್ನ ಸರಿಯಾಗಿ ಕೊಡ್ತಾ ಇರೋ ರೀತಿಯಲ್ಲಿ ಗಮನಿಸಿ ತುಂಬ ಕಡೆಯಿಂದ ಸಪೋರ್ಟ್ ಸಿಗ್ತಿದೆ ಸರ್. ಇದು ರೈಟ್ ನ್ಯೂಸ್.